ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ಶಾಂತಲಾ ವಿದ್ಯಾಪೀಠದಲ್ಲಿ ರೋಬೋಟಿಕ್ ವಿಜ್ಞಾನ ಕಲೆ ಮತ್ತು ಸಂಸ್ಕೃತಿ ಬಿಂಬಿಸುವ ಎಕ್ಸ್‌ಪೋ 2023 ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಂಟಿ ನಿರ್ದೇಶಕರಾದ ರಘುನಂದನ್ ಅವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಚಾಲನೆ ನೀಡಿದರು. ತೈವಾನ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದ ಶಾಂತಲಾ ವಿದ್ಯಾಪೀಠದ ಶಾಲಾ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ರೋಬೋಟಿಕ್ ಸೈನ್ಸ್ನಲ್ಲಿ ಬಹುಮಾನ ಲಭಿಸಿದೆ. ಕರ್ನಾಟಕದ ಮೊದಲ ರೋಬೋಟಿಕ್ ಶಾಲೆ ಎಂಬ ಹೆಗ್ಗಳಿಕೆಗೆ ಶ್ರೀ ಶಾಂತಲಾ ವಿದ್ಯಾಪೀಠ ಪಾತ್ರವಾಗಿದೆ. ಕೇವಲ 5 ನಿಮಿಷಗಳಲ್ಲಿ ಶಾಂತಲಾ ವಿದ್ಯಾಪೀಠದ 2ನೇ ತರಗತಿ ವಿದ್ಯಾರ್ಥಿಗಳು ರೋಬೋಟ್ ಅನ್ನು ತಯಾರಿಸಿ ಬಹುಮಾನವನ್ನ ಪಡೆದಿದ್ದಾರೆ. ಪ್ರಶಸ್ತಿ ಪಡೆದಂತ ಮಕ್ಕಳನ್ನ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ. ಇಂದು ಎಕ್ಸ್‌ಪೋ 2023 ರ ಕಾರ್ಯಕ್ರಮದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ತಯಾರಿಸಿರುವ ವಿಭಿನ್ನ ರೋಬೋಟ್ಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಬೇರೆ ಶಾಲೆಯ ಮಕ್ಕಳಿಗೆ ಮತ್ತು ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಎಕ್ಸ್‌ಪೋನಲ್ಲಿ ರೋಬೋಟಿಕ್ ನಾಯಿ ಎಲ್ಲರನ್ನ ಆಕರ್ಷಿಸಿತು. ಇದೇ ಕಾರ್ಯಕ್ರಮದಲ್ಲಿ ಶಾಲೆಯ ಸಂತೋಷ್ ಕುಮಾರ್, ಹರ್ಷ ಕಿಕೇರಿ, ನರೇಂದ್ರ ವೆಂಕಟೇಶ್, ಶಾಲೆಯ ಆಡಳಿತ ಮಂಡಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾವುದೇ ಹೊಚ್ಚ ಹೊಸ ಲೇಟೆಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು ನ್ಯೂಸ್ 21 ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಪಿಟ ಶಾಲೆಗೆ ರೋಬೋಟಿಕ್ ಸೈನ್ಸ್ ಆರ್ಟ್ ಅಂಡ್ ಕಲ್ಚರ್ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೆ. ರೋಬೋಟಿಕ್ಸ್ ಉಪಯೋಗಿಸಿಕೊಂಡು ಹೇಗೆ ಶಿಕ್ಷಣವನ್ನು ನೀಡೋದು, ಮಕ್ಕಳಿಗೆ ಕಲಿಕೆಯನ್ನು ಸಂತಸದಾಯಕವಾಗಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಲ್ಯಾಬ್ ಮಾಡಿದ್ದಾರೆ. ರೋಬೋಟಿಕ್ಸ್ನಲ್ಲಿ ಪ್ರೀಲೋಡೆಡ್ ಲೆಸನ್ಸ್ಗಳನ್ನು ಹಾಕಿ ಎಲ್ಲ ಭಾಷೆಗಳಿಗೂ ಸಹ ಟೀಚ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರಿಂದ ಮಕ್ಕಳು ಸಂತೋಷವಾಗಿ ಆನಂದವಾಗಿ ಆಟ ಆಡ್ತಾ ಕಾನ್ಸೆಪ್ಟ್ಸ್ಗಳನ್ನು ಕಲ್ತ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಈವನ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ಗಳು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಅಂತಹ ಎಲ್ಲ ಸಾಹಸಗಳನ್ನು ಮಾಡಿದರು. ಜೊತೆಗೆ ಕಳೆದ ಸಾರಿ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಸಹ ಇವರು ಪಡ್ಕೊಂಡಿದ್ದಾರೆ, ಈ ಶಾಲೆ ಪಡ್ಕೊಂಡಿದ್ದಾರೆ. ಇಡೀ ಭಾರತ ದೇಶಕ್ಕೇ ಈ ಒಂದು ಶಾಲೆ ಗುರುಸುವ ಮಟ್ಟಕ್ಕೆ ಒಂದು ಪ್ರಶಸ್ತಿ ಸಹ ಬಂದಿದೆ. 2ನೇ ತರಗತಿಯ 3 ಮಕ್ಕಳುಗಳು ಸೇರ್ಕೊಂಡು ಮಾಡಿರ್ತಕ್ಕಂಥದಕ್ಕೆ ಒಂದು ತೈವಾನ್ನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ಸಹ ಪಡ್ಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು, ಇಂತಹ ಒಂದು ರೊಬ್ಯಾಟಿಕ್ಸ್ ಬಳಸ್ಕೊಳ್ತಕ್ಕಂಥದ್ದು ಹೆಚ್ಚು ಶಾಲೆಗಳಲ್ಲಿ ಆಗಬೇಕು. ಕಲಿಕೆ ತುಂಬ ಚೆನ್ನಾಗಾಗುತ್ತೆ, ಮಕ್ಕಳು ಆನಂದವಾಗಿ ಕಲಿತಾರೆ, ತಾವೇ ಕ್ರಿಯೇಟಿವ್ ಆಗಿ ಕೆಲವೊಂದನ್ನು ರೂಪಿಸ್ಕೊಳ್ಳಿಕ್ಕೆ ಸಹ ಅವಕಾಶ ಆಗ್ತದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಬಂದಿದ್ದೇನೆ. ಅತ್ಯಂತ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ಮತ್ತು ಬಹಳ ಕಲಿಕೆಗೆ ಉಪಯುಕ್ತವಾದಂಥ ಕಾರ್ಯಕ್ರಮ ಅಂತ ಹೇಳಕ್ಕೆ ಬಯಸ್ತೇನೆ. ವಿದ್ಯುತ್ ರೋಬೋಟಿಕ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಇಟ್ಸ್ ಅ ರೋಬೋಟಿಕ್ ಲ್ಯಾಬ್. ಮೈ ಹೆಡ್ ಆಫೀಸ್ ಇನ್ ಇಂದೋರ್ ಆ್ಯಂಡ್ ಅವರ್ ಡೈರೆಕ್ಟರ್ ನೇಮ್ ಇಸ್ ರಾಹುಲ್ ಶಾಹ. ಆ್ಯಂಡ್ ಯು ಹ್ಯಾವ್ ಸೀನ್ ಅವರ್ ಒನ್ ರೋಬೋಟ್. ಇಟ್ಸ್ ಅ ಕ್ವಾಡ್ರಾಪೋಡ್ ರೋಬೋಟ್. ಇಟ್ಸ್ 4 ಲೆಗ್ಸ್, ಲೈಕ್ ಇಟ್ ವರ್ಕ್ ಲೈಕ್ ಅ ಲುಕ್ ಲೈಕ್ ಅ ಡಾಗಿ, ಬಟ್ ವಿ ಕ್ಯಾನ್ ಡೂ ಪ್ರೋಗ್ರಾಮಿಂಗ್ ಇನ್ ದ ರೋಬೋಟ್ ಇನ್ ದ ಲ್ಯಾಂಗ್ವೇಜ್ ಆಫ್ C++, ಜಾವಾ, ಪೈಥನ್. ಆ್ಯಂಡ್ ವಿ ಕ್ಯಾನ್ ವರ್ಕ್ ಆ್ಯಸ್ ಅ ರಿಸರ್ಚ್ ಪರ್ಪಸ್ ಇನ್ ದ ಇಂಜಿನಿಯರಿಂಗ್. ಇಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ರೋಬೋಟಿಕ್ಸ್, ಸೊ ವಿ ಕ್ಯಾನ್ ವರ್ಕ್ ವಿತ್ ದಿ ಹೆಲ್ಪ್ ಆಫ್ ದಿಸ್ ರೋಬೋಟ್. ಆ್ಯಂಡ್ ವಿ ಹ್ಯಾವ್ ಮೆನಿ ಟೈಪ್ಸ್ ಆಫ್ ರೋಬೋಟ್ಸ್ ಲೈಕ್ ಪ್ರೋಗ್ರಾಮೇಬಲ್. ವಿ ಕ್ಯಾನ್ ಡೂ ಪ್ರೋಗ್ರಾಮಿಂಗ್ ಇನ್ ಮೆನಿ ಲ್ಯಾಂಗ್ವೇಜಸ್. ಆ್ಯಂಡ್ ಅದರ್ ವಿ ಹ್ಯಾವ್ ಅ ಸೈಂಟಿಫಿಕ್ ಕಾನ್ಸೆಪ್ಟ್ ಆಲ್ಸೋ. ಸೊ ಇಫ್ ವಿ ಆರ್ ಡೂಯಿಂಗ್ ಎನಿಥಿಂಗ್ ವೈ ಅ ಪ್ರಾಕ್ಟಿಕಲಿ ವೇ, ಸೊ ವಿ ಲರ್ನ್ ದ ಕಾನ್ಸೆಪ್ಟ್ ಈಸಿಲಿ. So you can see many projects here. It's related to the microbit, AI, artificial intelligence, machine learning and many more. So we have many projects jise bachcho ka in terms of education they will learn easily. The future robotic is the future nowadays, we can say like that. So thank you. If you have any questions, likewise, you can ask. How many projects have you done? It's a no limitation in the projects. We can make it many projects. If I have a one controller related to the artificial intelligence, so we can develop many projects with the help of AI. So in Mysuru, is this first one? Yeah, this is the in the Mysuru first lab in Santosh Sir School, Shantala Vidyapeeth. So someone else contacting you? Yes, yes, many people are coming today to connect with us. They are working on a KB robot. It's a educational, world's first educational robot. We can do coding and screenless programming is there. Scientific concept is there. Many things, AI, ML, many things. Within the...
Yeah, this is first school in Mysuru in Karnataka, the Shantalapet school. See ma'am, if we are doing anything via practically, so the concept will learn easily and see, we can see in the daily life, agar hum koi cheez practically karte hain, to concept is easy for us. So same with the thing, if we are doing anything practically, so hume concept long time tak yaad rehte hain, like that. So, khushi sangati andre, ya nan adhe khushi aagi helkolodu andre, nan hesaru Santosh, ee shalaya karyadarshi nanu, Shantala Vidyapeetha shalaya karyadarshi. ಈ ವರ್ಷ ನಮ್ಮ ಮಕ್ಕಳು ತೈವಾನಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ 18 ಕಂಟ್ರಿಗಳು ಬಂದಿತ್ತು. ಸೊ ನಮ್ಮ ಭಾರತನ ಮೊದಲನೇ ಬಾರಿ ನಮ್ಮ ಶಾಲೆ, ಯಾಕಂದರೆ ರೊಬೋಟಿಕ್ಸಲ್ಲಿ ಎಲ್ಲಿ ಎಂಟ್ರಿ ಕೊಟ್ಟಿರಲಿಲ್ಲ ನಮ್ಮ ಭಾರತ ಇದುವರೆಗೂ. ಸೊ ಈ ವರ್ಷ ಅದು ಪುಟ್ಟ ಮಕ್ಕಳು, 2ನೇ ಕ್ಲಾಸ್ ಮಕ್ಕಳು ಈ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸೊ ಅದರಿಂದ ನಮ್ಮ ಮಕ್ಕಳಿಗೆ ಈಗ ಫಸ್ಟ್ ಪ್ಲೇಸ್ ಅಂತಲೂ ಅನೌನ್ಸ್ ಆಯಿತು. ಯಾಕಂದರೆ 10 ನಿಮಿಷ ಟೈಮ್ ಕೊಟ್ಟಿದ್ದರು ಮಕ್ಕಳಿಗೆ. ನಮ್ಮ ಮಕ್ಕಳು 5 ನಿಮಿಷ 30 ಸೆಕೆಂಡಲ್ಲಿ ಆ ಒಂದು ರೋಬೋಟ್ನ ರೆಡಿ ಮಾಡಿ, ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದರಲ್ಲಿ ಮೈನಸ್ ಅಥವಾ ಪ್ಲಸ್ ಪಾಯಿಂಟ್ ಇರುತ್ತೆ. ಸೊ ಎಲ್ಲೋ ಅವ್ರಿಗೆ ಮೈನಸ್ ಆಗದೇ ಇರೋಂಗೆ ತೊಗೊಂಡು ಬಂದಿರೋದ್ರಿಂದ ಇಂಡಿಯಾಗೆ ನಮ್ಮ ಶಾಲೆಗೆ ಮೊದಲನೇ ಸ್ಥಾನ ಕೊಟ್ಟಿದ್ದು. ಸೊ ಇದು ಒಂದು ಹೆಮ್ಮೆ ಸಂಗತಿ ಅಂತ ನಮಗೆ ಹೇಳ್ಕೊಳಕ್ಕೆ ಭಾಳ ಖುಷಿ ಆಗುತ್ತೆ ನಮಗಿದು. ಹೌದು, ಸೊ ಪ್ರೈಸ್ ಒಂದು ಟ್ರೋಫಿ ಕೊಟ್ಟಿದ್ದಾರೆ. ಟ್ರೋಫಿ ಈಗ ಅದನ್ನು ಈಗ ಮಕ್ಕಳಿಗೆ ಕೊಟ್ಟು ಪ್ಲಸ್ ಮೆಡಲ್ ಮತ್ತು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮಕ್ಕಳುಗಳಿಗೆ. ಸೊ ಕ್ಯಾಟಗರಿ ಇದು 4 ಕ್ಯಾಟಗರಿ ನಡೆಯುತ್ತೆ. ಒಂದು ನರ್ಸರಿಲಿ ಇದು 1 to 5th 4th ಅಂತ ಒಂದಿರುತ್ತೆ. ಅದಾದಮೇಲೆ 5th to 7th ಒಂದಿರುತ್ತೆ. ಆಮೇಲೆ ಹೈಸ್ಕೂಲು ಪಿ ಯು ಲೆವೆಲಲ್ಲಿ ಇರುತ್ತೆ. ಇಲ್ಲ, ನಮ್ಮಲ್ಲಿ ಈ ವರ್ಷ ಯಾಕಂದರೆ ಇದು ಫಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ವಿ ರೊಬೋಟಿಕ್ಸ್ ಅಂತ. ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಇಯರು ಆಯೋದಲ್ಲಿ, ಈ ವರ್ಷ ಸೆಕೆಂಡ್ ಸ್ಟ್ಯಾಂಡರ್ಡು. ಸೊ ನೆಕ್ಸ್ಟ್ ಇಯರ್ ಮೇ ಅಥವಾ ಜೂನಲ್ಲಿದೆ. ಅಲ್ಲಿಗೆ ನಾನು ಹೈಸ್ಕೂಲ್ ಮತ್ತು ಪ್ರೈಮರಿ ಎರಡೂ ಪಾರ್ಟಿಸಿಪೇಷನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸರ್, ಗೌರ್ಮೆಂಟಿಂದ ನಾವೇನು ಕೇಳೋಕೆ ಹೋಗಿಲ್ಲ. ಗೌರ್ಮೆಂಟ್ನ ನನಗೆ ಯಾಕಂದರೆ ಇದು ನಮ್ಮ ಇದು ಇರೋದ್ರಿಂದ ನಾವೇ ಮಾಡೋಣ ಅಂತ. ಎಲ್ಲದನ್ನು ಗೌರ್ಮೆಂಟ್ ಕೇಳಿದ್ರೆ ಎಲ್ಲದಕ್ಕೂ ಕಡೆ ಕಷ್ಟ ಆಗಲಿ ಸರ್. ಹೌದು ಸರ್, ಹೌದು. ಸರ್, ಪಬ್ಲಿಕ್ ರೆಸ್ಪಾನ್ಸ್ಗಿಂತ ನಂಗೆ ಪೇರೆಂಟ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಜೊತೆಗೆ ನನ್ನ ಮಕ್ಕಳು, ಯಾಕಂದರೆ ಈಗ ನೀವು ಒಳಗಡೆ ಹೋದರೆ ಗೊತ್ತಾಗುತ್ತೆ, ಮಕ್ಕಳುಗಳೇ ಮಾಡಿಟ್ಟಿರೋ ಮಾಡ್ಯೂಲ್ಸ್ಗಳನ್ನ ವರ್ಷ ಪೂರ್ತಿ ಅವ್ರೇನು ಕಲ್ತಿದ್ದಾರೆ ಅದನ್ನ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಹೊಸ ಹೊಸ. ಯಾಕಂದರೆ ಚಿಪ್ ಯೂಸ್ ಮಾಡಿಕೊಂಡು ಹೆಂಗೆ ಮಾಡ್ಬೋದು, ಸೆನ್ಸರ್ ಬೋರ್ಡ್ಸ್ನ ಯೂಸ್ ಮಾಡಿ ಏನು ಮಾಡ್ಬೋದು. ಮಕ್ಕಳುಗಳಿಗೆ ಅದೇ ಪ್ರಾಬ್ಲಮ್ ಆಗ್ತಿದ್ದು, ಮನೇಲಿ ಹೋಗ್ತಾರೆ ರಿಮೋಟ್ ಇಟ್ಕೋತಾರೆ ಅಥವಾ ಮೊಬೈಲ್ಸ್ ಇಟ್ಕೋತಾರೆ, ಗೇಮ್ ಮಾಡ್ತಾ ಕೂತ್ಕೋತಾರೆ. ಈಗ ಮಕ್ಕಳು ಯೋಚನೆ ಮಾಡ್ತಾರೆ, ಆ ಗೇಮ್ನ ಹೆಂಗೆ ಮಾಡ್ತಾರೆ, ಕೋಡಿಂಗ್ ಹೆಂಗೆ ಮಾಡ್ಕೋಬೋದು, ನಾನು ಯಾವ ಹೊಸ ಗೇಮ್ ಏನು ರೆಡಿ ಮಾಡ್ಬೋದು. ಅದೇ ಥರ ಈಗ ನಾವು ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ತರ್ತಾ ಇದ್ದೀವಿ. ಈಗ ಅವ್ರು ಏನು ಕೆಲವು ಕಡೆ ಲ್ಯಾಬ್ಗಳಿರಲ್ಲ, ಆ ಲ್ಯಾಬ್ ಇಲ್ಲದೆ ಇರೋ ಜಾಗದಲ್ಲಿ ಇದನ್ನ ಯೂಸ್ ಮಾಡಿಕೊಂಡು ಯಾವ ಥರ ಲ್ಯಾಬ್ನ ಮಕ್ಕಳು ರಿಯಾಲಿಟಿಯಾಗಿ ಹಂಗೆ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ನ ಈಗ ನೆಕ್ಸ್ಟ್ ಇದಕ್ಕೆ ತೊಗೊಂಬರ್ತಾ ಇದ್ದೀವಿ. ಅದನ್ನು ಮಕ್ಕಳುಗಳು ರೆಡಿ ಮಾಡ್ತಾ ಇದ್ದಾರೆ. ಸರ್, ನೆಕ್ಸ್ಟು ಪ್ಲ್ಯಾನ್ ಅಂತ ಇನ್ನೂ ಇದಾಗಿಲ್ಲ, ಯಾಕಂದರೆ ಇದು ಮೊದಲನೇದು. ನಾವು ಈಗ ಬೇಬಿ ಈ ಥರ ಮುಂದೆ ಹೆಜ್ಜೆ ಇಟ್ಟಿದ್ದೀವಿ. ಯಾಕಂದರೆ ಪ್ರತಿದಿನ ಈಗ ನಾವು ಹೊಸ ಹೊಸದನ್ನು ಟೆಕ್ನಾಲಜೀಸ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಸೊ ಮಕ್ಕಳಲ್ಲಿ ಮೇಯ್ನಾಗಿ ನಮಗೇನಾಗಬೇಕು, ಒಂದು 10ನೇ ಕ್ಲಾಸಿಗೆ ಬಂದಾಗ ಅವರೇ ಸ್ವಂತ ಒಂದು ಕಾಲ್ ಮೇಲೆ ನಿಂತ್ಕೊಂಡು ಅವರೇ ಒಂದು ಯಾವುದಾದ್ರು ಒಂದು ಹೊಸ ಒಂದು ಇನ್ವೆನ್ಷನ್ನ ಮಾಡಿಕೊಂಡು ಏನು ಹೊಸ ಹೊಸದಾಗ ಆ್ಯಪ್ಗಳು ಬರ್ತಾ ಇದೆ, ಅವ್ರ ಕಾಲ್ ಮೇಲೆ ನಿಲ್ಲ ಶಕ್ತಿ ಅವ್ರಿಗೆ ಬರಬೇಕು ಅನ್ನೋ ಕಾನ್ಸೆಪ್ಟ್ಗೆ ತರ್ತಾ ಇದ್ವಿ. ಇದು ಹೊಸದಾದ್ರಿಂದ ನಮಗೂ ಇನ್ನೂ ಒಂದು 2-1 ವರ್ಷ ಬೇಕು ಸರ್ ಇದನ್ನು. ಹಂಗಾಗಿ ಅದಕ್ಕೆ